ಒಂದು ಡೈಲಾಗ್ ಬರ್ತಿದ್ರು ಡೈರೆಕ್ಟರ್ ದಾದನ ಬಗ್ಗೆ ನನ್ನ ಕೈಯಲ್ಲಿ ಲಾಂಗ್ ಇರುತ್ತೆ ಮಚ್ಚ ಅವನ ಕೈಯಲ್ಲಿ ಇರೋ ಮುಚ್ಚಿಗೆ ಎಷ್ಟು ಪವರ್ ಇತ್ತು ಇಲ್ವಾ ಗೊತ್ತಿಲ್ಲ ಅವನ ಕೈಯಲ್ಲಿ ಇರೋ ಅಚ್ಚೆಗೆ ಅಷ್ಟು ಪವರ್ ಇತ್ತು ದಾದನ ಅಚ್ಚನ ಕೈ ಮೇಲೆ ಹಾಕೊಂಡು ಆಕ್ಟ್ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಪವರ್ ಬಂತು ಅದು ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಇಡೀ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನಮ್ಮ ಫೈಟ್ ಮಾಸ್ಟರ್ಸ್ ಡ್ಯಾನ್ಸ್ ಮಾಸ್ಟರ್ಸ್ ಎಲ್ಲರೂ ನಮ್ಮ ಎಡಿಟರ್ ಎಲ್ಲರೂ ಯಾರ್ಯಾರು ಈ ಸಿನಿಮಾ ಮುಂದೆ ಬರೋದಕ್ಕೆ ಚೆನ್ನಾಗಿ ಬರೋದಕ್ಕೆ ಇವರೆಲ್ಲರೂ ಕಾರಣ ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ವಿ ಬಮಾರಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಶಂಸೆ ಎಲ್ಲ ಸೊ ನನ್ನ ಸ್ಟ್ರೆಂತ್ ಒಂದು ನೀವು ಒಂದು ರೈಟ್ ಒಂದು ಲೆಫ್ಟ್ ಎರಡು ಕೈ ಗಟ್ಟಿಗಿದ್ರೇನೆ ಒಬ್ಬ ಮನುಷ್ಯ ಎಲ್ಲ ಕೆಲಸ ಮಾಡೋಕ್ಕಾಗೋದು ಇನ್ನೊಂದು ನನ್ನ ಕುಟುಂಬ ನನ್ನ ತಂದೆ ನನ್ನ ತಾಯಿ ನನ್ನ ಹೆಂಡತಿ ನನ್ನ ತಮ್ಮ ಇವರು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ಸೊ ಲವ್ ಯು ಥ್ಯಾಂಕ್ ಯು ಅಂಡ್ ಮತ್ತೊಮ್ಮೆ ನನ್ನ ಎಲ್ಲ ಡಾರ್ಲಿಂಗ್ಸ್ಗೆ ನನ್ನ ಎಲ್ಲ ಗೆಳೆಯರಿಗೆ ಐ ಲವ್ ಯು ಏಪ್ರಿಲ್ 7 ವೀರಂ ಸಿನಿಮಾ ಥಿಯೇಟರ್ ಅಲ್ಲಿ ಇದೇ ಥಿಯೇಟರ್ ಮೇನ್ ಥಿಯೇಟರ್ ಎಲ್ಲ ಥಿಯೇಟರ್ ಅಲ್ಲಿ ನಿಮ್ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡ್ತೀನಿ ಎಲ್ಲ ಬರ್ತೀರಲ್ಲ ಅಣ್ಣನ ಬಗ್ಗೆ ಡೈಲಾಗ್ ಬರ್ಬೇಕು ಮಗ ಅವನ ಕೈಯಲ್ಲಿರೋ ಮಚ್ಚಿಗೆ ಎಷ್ಟು ಪವರ್ ಇತ್ತು ಇಲ್ವೋ ಗೊತ್ತಿಲ್ಲ ಅವನ ಕೈಯಲ್ಲಿರೋ ಅಚ್ಚೆಗೆ ಅಷ್ಟು ಪವರ್ ಇತ್ತು ಸೂಪರ್ ಸರ್ ನಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಎಲ್ರಿಗೂ ಎಮೋಷನಲ್ ಅನ್ಸುತ್ತೆ ಎಲ್ಲರ ಕಣ್ಣಂಚಲ್ಲೂ ನೀರಿದೆ ನನಗೆ ಜಾಸ್ತಿ ಎಮೋಷನಲ್ ಆಗೋದು ಪ್ರತಿ ಸಲ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ಎಮೋಷನಲ್ ಆಗ್ಬಿಡ್ತೀನಿ ನಾನು ಸ್ವಲ್ಪ ಎಮೋಷನಲ್ ಫೂಲ್ ನಾನು ಬಟ್ ಯಾವಾಗ್ಲೂ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ಜಾಸ್ತಿ ಎಮೋಷನಲ್ ಆಗ್ಬಿಡ್ತೀನಿ ನಾನು ಸಿನಿಮಾಗೆ ಎಲ್ಲ ಎಮೋಷನ್ ಇಲ್ಲಮ್ಮ ಫುಲ್ ಪವರ್ ಅಜೋಶಲ್ ಇದೆ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್